ಜಾಣೋಟ ನೀನು ಬಂಗಾರಿ. ದೃಷ್ಟಿ ತೆಗಿಯೋಣ. ಅಪ್ಪಗೆ ಹುಷಾರಿಲ್ಲ, ಸೊ ಇವಾಗ ಅವನಿಗೋಸ್ಕರ ಅಂತೇಳಿ ಅವನೇನು ತಿಂತಾ ಇಲ್ಲ. ಇದು ಬಾರ್ಲಿ ಅಕ್ಕಿ, ಬಾರ್ಲಿ ಅಕ್ಕಿ ಸ್ವಲ್ಪ ತೊಗೊತಾ ಇದ್ದೀನಿ. ನನ್ನ ಕೈಯಾಳ್ತೆಲ್ಲ ಅಡುಗೆ ಎಲ್ಲ ಜಾಸ್ತಿ ಮಾಡೋದು. ಸೊ ಒಂದು ಎರಡು ಇದೊಂದು ಚೂರು ಇಟ್ಟಿರ್ತೀನಿ ಇಷ್ಟು ನೋಡಿ, ಒಂದು ಮೂರು ಸ್ಪೂನ್ ಆಗೋಷ್ಟು ನಾವು ಕೂಡ ತೊಗೋಬೋದು. ಇಲ್ಲ ಇದು ಡಯಟ್ ಮಾಡಬೇಕು ಅನ್ನೋರಿಗೆಲ್ಲ ಒಂದು ತುಂಬಾ ಒಳ್ಳೇದಿದು. ಸೊ ಬಾರ್ಲಿ ಹಾಕಿನ ಇವಾಗ ವಾಶ್ ಮಾಡ್ಕೊತೀನಿ ನಾನು. ನೋಡಿ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಬಾರ್ಲಿ ಹಾಕಿನ. ಬೇಕಾದರೆ ಇದನ್ನು ಒಂದು ಕ್ಲಾತ್ ಮೇಲೆ ಹಾಕಿ ಡ್ರೈ ಮಾಡಿ ನಂತರ ಇದನ್ನು ಹುರ್ಕೋಬೋದು. ನನಗೆ ಇನ್ಸ್ಟಂಟಾಗಿ ಬೇಕು, ಮಗು ಹೊಟ್ಟೆಸ್ಕೊಂಡಿದೆ. ಸೊ ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಬಳಸ್ತೀನಿ ಇವಾಗ. ನಂತರ ಈ ತೊಳೆದಿಟ್ಕೊಂಡಿರೋಂಥ ಬಾರ್ಲಿ ಹಾಕಿನ ಡೈರೆಕ್ಟ್ ಹಾಕ್ತಾ ಇದ್ದೀನಿ. ಸೊ ನಾನು ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ, ಯಾಕಂದರೆ ಏನು ತಿಂತಾ ಇಲ್ಲ ಅವನು. ಮಕ್ಕಳು ಇವಾಗ ವ್ಲಾಗಲ್ಲೆಲ್ಲ ನೋಡಿರ್ತೀರ ಅಷ್ಟು ಚೆನ್ನಾಗಿ ಮುದ್ದೆ ಊಟ ಎಲ್ಲ ಮಾಡ್ತಿದ್ದವನು, ಇವಾಗ ಏನು ತಿಂತಾ ಇಲ್ಲ ಅವನು. ಸೊ ಅಂಥ ಟೈಮಲ್ಲಿ ನಾನು ಈ ಥರ ಹುಷಾರು ತಪ್ಪಿದಾಗ ಮಕ್ಕಳು ತುಂಬ ಶೀತ ಇದೆ ಮೈಯಲ್ಲಿ ಏನು ತಿಂತಾ ಇಲ್ಲ ಏನು ತಿನ್ನೋಕ್ಕೆ ಇಷ್ಟಪಡ್ತಿಲ್ಲ ಅಂತ ಅಂದಾಗ ಬೆಸ್ಟ್ ಈ ಥರ ಗಂಜಿ ಮಾಡಿ ಕೊಡು, ಈ ಥರ ಒಂದು ರೆಸಿಪಿಗಳನ್ನು ಮಾಡಿಕೊಟ್ರೆ ಒಳ್ಳೆಯದು, ಎನರ್ಜಿನೂ ಚೆನ್ನಾಗಿರುತ್ತೆ, ಅವ್ರಿಗೂ ತಿನ್ನೋಕ್ಕೆ ಈಸಿ ಆಗುತ್ತೆ. ಆ್ಯಕ್ಚುಲಿ ಡಯಟ್ ಎಲ್ಲ ಮಾಡ್ತೀವಿ ಅಂದರೆ ಬೇರೆ ಮೆಥಡಲ್ಲಿ ಮಾಡಿಕೊಂಡು ಬಳಸ್ಬೋದು, ಬಟ್ ನಂಗೆ ಇನ್ಸ್ಟೆಂಟಾಗಿ ಬೇಕಾಗಿರೋದ್ರಿಂದ ನಾನು ಈ ಒಂದು ಮೆಥಡನ್ನು ಫಾಲೋ ಮಾಡ್ತಿದ್ದೀನಿ. ತುಂಬ ಟೈಮ್ ಹಿಡಿಯುತ್ತೆ ಹಾಗೆ ನಾವು ಬೇಯಿಸ್ತೀವಿ ಅಂತಂದರೆ. ಮತ್ತು ನೋಡಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು, ಹುರ್ಕೊಬೇಕು ಲೋ ಫ್ಲೇಮಲ್ಲಿಟ್ಟು. ನೋಡಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಟಿಕ್ ಆದಂಗೆ ಅನಿಸುತ್ತೆ, ಬಟ್ ಆಮೇಲೆ ಹಿಂಗೆ ಉರಿತಾ ಇದ್ರೆ ಸ್ಟಿಕ್ ಆಗಲ್ಲ. ಉದ್ರುದ್ರಾಗಿ ನೋಡಿ ಈ ಥರ ಬೇಗ ಬೇಗ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗುತ್ತಲ್ಲ. ಸೊ ಈ ಥರ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಬ್ರೌನ್ ಕಲರು. ಮಕ್ಕಳು ಊಟ ಬಿಟ್ಟಿದ್ದಾರೆ ಅಂತಂದಾಗ, ಜ್ವರ ಬಂದಿದೆ ಇನ್ ಕೇಸ್ ಏನೋ ಹುಷಾರಿಲ್ಲ ಅಂತ ಅಂದ್ಕೊಳ್ಳಿ ಮಕ್ಕಳಿಗೆ. ಸೊ ಅಂಥ ಟೈಮಲ್ಲಿ ಅಥವಾ ಬೇರೆ ಟೈಮಲ್ಲಿ ಅಷ್ಟು ಕೊಡಬಹುದು. ತುಂಬ ಒಳ್ಳೆಯ ಒಂದು ರೆಸಿಪಿ ಇದು. ಸೊ ನಾನು ನನ್ನ ಮಗ ಹುಷಾರು ತಪ್ಪಿದಾಗೆಲ್ಲ ತುಂಬಾ ಯೂಸ್ ಮಾಡ್ತೀನಿ. 20% ಅಕ್ಕಿಯನ್ನು ತೊಳೆದು ಒಣಗಾಕಿ ನಂತರ ಈ ಥರ ಮಾಡಿಕೊಡಬಹುದು. ಟೈಮ್ ಇಲ್ಲ ಇನ್ಸ್ಟೆಂಟಾಗಿ ಅಂತಂದರೆ ಈ ಥರ ಮಾಡ್ಕೋಬಹುದು. ಈಗ ಗಾತ್ರದಲ್ಲಿ ದಪ್ಪ ಆಗಿದೆ, ಸೊ ಕಲರ್ ಕೂಡ ಚೇಂಜ್ ಆಗಿದೆ, ನೀವು ನೋಡ್ತಿರ್ಬೋದು ಇಲ್ಲಿ ನೋಡಿ ಗಾತ್ರದಲ್ಲಿ ದಪ್ಪ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಸೊ ಇವಾಗ ಇದನ್ನು ನಾನೇನು ಮಾಡ್ತೀನಿ ಅಂದರೆ ಹುರ್ಕೊಂಡಿದ್ದಾಗಿದೆ, ಇವಾಗ ಇದನ್ನು ನಾನು ಪೌಡರ್ ಮಾಡ್ಕೋತೀನಿ. ತರಿ ತರಿಯಾಗಿ ಆಗಿದೆ, ಇನ್ನೂ ಬೇಕಿರೋ ನುಣ್ಣಕ್ಕೆ ಮಾಡ್ಕೊಬೋದು. ನನ್ನ ಮಗ ಹಾಗೆ ತಿಂತಾನೆ, ಪ್ರಾಬ್ಲಮ್ ಏನಿಲ್ಲ. ಸೊ ನಮ್ಗೆ ಎಷ್ಟು ನುಣ್ಣಕ್ಕೆ ಬೇಕೋ ಅಷ್ಟು ನುಣ್ಣಕ್ಕೆ. ನೋಡಿ ಸ್ನೇಹಿತರೆ ಇಷ್ಟ ಆಗಿದೆ, ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ನೋಡಿ ಈ ಥರ ಪಾತ್ರೆನ. ಸೊ ಇವಾಗ ಇಟ್ಟಿದ್ದೀನಿ ಗಂಜಿ ಮಾಡೋಕ್ಕೆ ಅಂತ, ಸ್ವಲ್ಪ ಬಿಸಿ ನೀರನ್ನೇ ಹಾಕ್ತಾ ಇದ್ದೀನಿ. ನಾವು ಬೇಗ ಆಗಬೇಕು ಗಂಜಿ, ಅದಕ್ಕೋಸ್ಕರ. ಸೊ ಇವಾಗ ಕೊಬ್ಬರಿ ಎಣ್ಣೆನೇ ಕಾಯಿಸಾಕೋಣಮ್ಮ. ಸೊ ನೋಡಿ ಬಿಸಿ ನೀರನ್ನು ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ. ಸೊ ನೀರು ಕಾಯಲಿ ಇದು ಸ್ವಲ್ಪ ಜಾಸ್ತಿ ಬಿಸಿ ನೀರನ್ನು ಹಾಕಿದ್ದೀನಿ. ಈ ಥರ ಬೇಡ, ಅರಳೆಣ್ಣೆ ಬೇಡ,
ಈ ತರ ಗ್ಲಾಸಲ್ಲಿ ಒಂದೂವರೆ ಲೋಟದಷ್ಟು ಬಿಸಿನೀರನ್ನು ಹಾಕಿದ್ದೀನಿ. ಸೊ ಇದು ಸ್ವಲ್ಪ ಕುದಿ ಬರಲಿ. ತಣ್ಣೀರನ್ನೇ ಹಾಕಿ ಕಾಯಿಸ್ಕೋಬೋದು, ಬಟ್ ನನ್ನ ಹತ್ರ ಬಿಸಿನೀರಿತ್ತು, ವಾರ್ಮ್ ವಾಟರ್, ಅದಕ್ಕೆ ಹಾಕಿದ್ದೀನಿ ಬೇಗ ಆಗುತ್ತೆ ಅಂತೇಳಿ. ಸೊ ಇದು ಬಿಸಿ ಆಗ್ತಿದ್ದಾಗೆ ಇಲ್ಲಿ ನಾನು ತರಿ ಮಾಡ್ಕೊಂಡಿದ್ದೀನಲ್ಲ, ನೋಡಿ ವೀಕ್ಷಕರೇ, ಇವಾಗ ಇದು ಕುದೀತಾ ಇದೆ, ನೀರು ಬಿಸಿನೀರು ಕುದೀತಾ ಇದೆ. ಇವಾಗ ನಾನು ಇಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಲ್ಲ, ಸೊ ಇದನ್ನು ಹಾಕ್ತಾ ಇದ್ದೀನಿ. ಬೇಕಿದ್ರೆ ಫುಲ್ಲು ಕೂಡ ಹಾಕೋಬೋದು, ನನ್ನ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಆದರೂ ಸರಿ. ಸೊ ಫುಲ್ ಹಾಕಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕಿದು. ಇದು ಒಂಥರ ಸ್ವೀಟಾಗಿ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ತುಂಬ ಒಳ್ಳೆ ಫೈಬರ್ ಕಂಟೆಂಟ್ ಇರುತ್ತೆ. ಸೊ ತುಂಬಾ ಒಳ್ಳೇದಿದು. ಪಾಪು ಗಂಜಿ ಮಾಡ್ತಾ ಇದ್ದೀನಿ. ಇದು ನೋಡಿ ಗಂಜಿ ಬೇಗ ಆಗುತ್ತೆ. ಸ್ವಲ್ಪ ಹೊತ್ತು ಬೇಯಲಿ, ಒಂದು 5 ಮಿನಿಟ್ಸ್ ಇದು ಬೇಯಲಿ ಚೆನ್ನಾಗಿ. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇದ್ರೆ ಮಕ್ಕಳು ಕೂಡ ಹುಷಾರಿಲ್ಲ ಅಂದಾಗ ಗಂಟಲಲ್ಲಿ ನುಂಗಕ್ಕಾಗಿರ್ಬೋದು, ಮತ್ತು ತಿನ್ನಲ್ಲ ಅಂತ ಹೇಳಲ್ಲ, ಒಂಥರ ಸ್ವೀಟ್ನೆಸ್ ಇರುತ್ತೆ. ಮತ್ತು ಹೆಚ್ಚಿನದಾಗಿ ಮಸಾಲೆ ಪದಾರ್ಥ ಅನ್ನೋದನ್ನು ಬಳಸಿರೋದಿಲ್ಲ. ಸೊ ಈಸಿಯಾಗಿ ಡೈಜೆಷನ್ ಮಾಡ್ಕೋತಾರೆ, ಮತ್ತು ಬೇಗ ಕೂಡ ಬೆಂದು ಬಿಡುತ್ತಿದ್ದು ಆಲ್ರೆಡಿ, ಯಾಕಂದರೆ ಚೆನ್ನಾಗಿ ಉರಿದು ಹಾಕಿರೋದ್ರಿಂದ ಬೇಗ ಇನ್ಸ್ಟೆಂಟಾಗಿ ಕೂಡ ರೆಡಿ ಮಾಡ್ಕೋಬೋದು. ನಮ್ಮ ಟೈಮ್ ಇದೆ ಅಂತಂದರೆ ಅಕ್ಕಿಯನ್ನು ಸ್ವಲ್ಪ ಹೊತ್ತು ನೀರೆಲ್ಲ ಬಸಿದು ಒಣಗಿ ಹಾಕಿ ನಂತರ ಫ್ರೈ ಮಾಡ್ಬೋದು. ಸೊ 5 ನಿಮಿಷಗಳ ನಂತರ ಇನ್ಸ್ಟೆಂಟಾಗಿ ಮಾಡಿರುವಂತಹ ಬಾರ್ಲಿ ಅಕ್ಕಿ ಗಂಜಿ ಬೇಗನೆ ಬೆಂದಿರುತ್ತೆ. ಇವಾಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಇದನ್ನು ನನ್ನ ಮಗುವಿಗೆ ತಿನ್ನಿಸ್ತೀನಿ. ಮಾಡಿ ಆದಷ್ಟು ಸ್ವಲ್ಪ ಬೆಚ್ಚ ಬೆಚ್ಚಗೆ ಬಿಸಿ ಬಿಸಿ ಇದ್ದಾಗೆ ತಿನ್ನಿಸ್ಬಿಡಿ, ಸ್ವಲ್ಪ ಹುಳಿ ಟೇಸ್ಟ್ ಬರುತ್ತೆ ಆರಿದ ನಂತರ. ಇದು ಸ್ವಲ್ಪ ಬಾರ್ಲಿ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ಆ ಥರ ಟೇಸ್ಟ್ ಕೊಡುತ್ತೆ. ಸೊ ಇವಾಗ ಬನ್ನಿ ನನ್ನ ಮಗು ತಿನ್ನಿ. ವೀಕ್ಷಕರೇ, ಬಾರ್ಲಿ ಅಕ್ಕಿ ಗಂಜಿ ತುಂಬಾ ಒಳ್ಳೆಯದು, ಎಷ್ಟು ಚೆನ್ನಾಗಿದೆ. ಬಿಸಿ 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 ಇದನ್ನು ಉಫ್ ಮಾಡಿ ಉಫ್ ಮಾಡಿ ನನ್ನ ಮಗುಗೆ ಈಗ ತಿನ್ನಿಸ್ತೀನಿ. ರೆಡಿ ಟು ಈಟ್. ಸಿಂಪಲ್ ಮಮ್ಮಿನ ನಾನು. ಬಿಸಿ ಬಿಸಿ ತೆಗಿಯಂಗೆಲ್ಲ ಇಟ್ಕೊಂಬಾರ್ದಮ್ಮ. ಬಿಸಿ ಬಿಸಿ ಹೆಂಗಿದೆ ಅಂತ ಹೇಳ್ಬೇಕು ಇವಾಗ ನೀನು. ಕುತ್ಕೋ ಕ್ಲೀನಾಗಿ. ತಿನ್ಬಿಟ್ಟು ಹೇಳಿ ಹೆಂಗಿದೆ ಅಂತ. ಹೇಗಿದೆ ನೀನು ಹೇಳು. ಚೆನ್ನಾಗಿದ್ಯಾ? ಶಕ್ತಿ ಬರುತ್ತೆ ಪಾಪಗೆ. ಚೆನ್ನಾಗಿದ್ಯಾ ಪಾಪು? ಮಾಡ್ಕೊಂಡಿದ್ದೀನಿ ನೀನು. ಹ್ಞೂ.
Pisaci kanu, pide pisaci kanu, elah dusti nongli, tu, tada wut buda pa, ufan, hai tu, dusti elah, jia kudla, Sari kutkon tors, aden tors ti tors kutkon tors nan gak pada ni nako kutko. Mia kabeko. Sari kutko. Tapi dobi bega. Tapi dobi. Tapi dobi bega. Topi bega topi. Topi bega topi. Topi bega topi. Enta topi chinna da topi tinna da topi
ಎಷ್ಟು ರೂಪಾಯಿ? ಸಾವಿರ ರೂಪಾಯಿ. ಕೊಡು. ಹ್ಮ್, ಹೇಳ್ಕೊಡ್ತಿತ್ತು. ಕೊಡು. ಹ್ಮ್, ಕುಡಿ. ಬಿಸಿ ಬಿಸಿನೇ ಕುಡಿಬೇಕು, ಕಫ ಆಗಿದೆ ಅಲ್ಲ, ಇಷ್ಟು ಬಿಸಿ ಆದರೂ ಕುಡಿಬೇಕು, ಅವಾಗೇನೆ ಕಫ ಎಲ್ಲ ಹೋಗೋದು. ಗೊರ ಗೊರ ಅಂತ ಬೇರೆ ಬಟ್ಟೆ ಚೇಂಜ್ ಮಾಡ್ತೀನಲ್ಲ, ಇವಾಗ ಬಟ್ಟೆ ಚೇಂಜ್ ಮಾಡ್ತೀನಲ್ಲ, ಬಿಡು. ಡ್ರೆಸ್ ಚೇಂಜ್ ಮಾಡೋಣ. ಹ್ಮ್, ಸರಿ.